नमस्कार अमोघ न्यूज के स्वागत नानु सुचित्रा वार्ते विवर विधान परिषत् नाकु स्थान विधानसभा उपचुनाव बीजेपी जयभेरी बारे राज्य उप मुख्यमंत्री लक्ष्मण सवदी भविष्य नुड़ विधान परिषत् नाकु स्थान विधानसभा उपचुनाव बीजेपी अभ्यर्थी साधार राज्य उप मुख्यमंत्री लक्ष्मण सवदी तुमकूर सोष्ठी मतना शिरा आरआर नगर बीजेपी अभ्यर्थी साधु क्षेत्र मतदार कार्यकर्त नियोजित आ कार्यकर्त केंद्र राज्य सरकार साधने राज्य बीजेपी अधिकार वह सदर्भली राज्य ಇಪ್ಪತ್ಮೂರು ಜಿಲ್ಲೆಗಳು ನೆರೆ ಹಾವಳಿಯಿಂದ ತತ್ತರಿಸಿ ಹೋಗಿತ್ತೆಂದು ತಿಳಿಸಿ ಮನೆ ಕಳೆದುಕೊಂಡವರಿಗೆ 5 ಲಕ್ಷ ಪರಿಹಾರ ನೀಡಲಾಯಿತೆಂದರು ವಿಶೇಷವಾಗಿ ಹಿಂದುಳಿದವರು ಅಲ್ಪಸಂಖ್ಯಾತರ ಬಡವರ ದೀನ ದಲಿತರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ आ निटल यद्यूरपन नेतृत्व सरकार कूड़ा इन ना अनेक योजने कोमेला गए नम सरकार बंद मेले अनेक विघ्न बंद सदर्भदू कूड़ा वर्षदे सरकार रचने राज्य सुमार 24 जिले अतिवृष्टि प्रारंभ आई उत्तर कर्नाटक अनेक नदी महापूर बंद अनेक बड़े कुछ अनेक मणिमठ कल्कू अंतरेलू कूड़ा इवतु महापूर बंद सदर्भली अतिवृष्टिया सदर्भ यारू मणि कल्क अंतवे 5 लक्ष रूपाय ಬೆಳೆ ನಾಶ ಆದ ರೈತರಿಗೆ ಬೆಳೆ ಪರಿಹಾರ ನೀಡಲಾಯಿತು ರೈತರಿಗೆ ಸರ್ಕಾರವು ಎಲ್ಲ ರೀತಿಯಲ್ಲಿ ಅನುಕೂಲ ಕಲ್ಪಿಸಿದ್ದರಿಂದ ರೈತರ ಬಳಿ ಹೋಗಿ ಮತ ಕೇಳುವ ಹಕ್ಕು ಬಿಜೆಪಿ ಪಡೆದುಕೊಂಡಿದೆ ಎಂದರು ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ನೌಕರರಿಗೆ ಒತ್ತಡ ಹಾಕಿ ರಜೆ ನೀಡಿಲ್ಲ ಕೊರೋನಾ ಭಯದಿಂದ ನೌಕರರು ರಜೆ ಹಾಕಿ ಹೋಗಿದ್ದಾರೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ಮಾಜಿ ಸಚಿವ ಶಿವಣ್ಣ ಸಂಸದ ಜಿಎಸ್ ಬಸವರಾಜ್ ಶಾಸಕರಾದ ಮಸನ ಜೈರಾಮ್ ಜ್ಯೋತಿ ಗಣೇಶ್ ಮಾಜಿ ಶಾಸಕ ಗಂಗಾ ಹನುಮಯ್ಯ ನಗರ ಬಿಜೆಪಿ ಅಧ್ಯಕ್ಷ ಹನುಮಂತರಾಜು ಮತ್ತಿತರರು ಪಾಲ್ಗೊಂಡಿದ್ದರು ಚಿಂತಾಮಣಿ ತಾಲೂಕಿನಲ್ಲಿ ಸುರಿದ ಭಾರಿ ಮಳೆಗೆ ಮನೆ ಕುಸಿತದಿಂದಾಗಿ ತಂದೆ ಮಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವೈಜಕುರು ಗ್ರಾಮದಲ್ಲಿ ಸುಮಾರು ಹಳೆ ಮನೆಗಳಿದ್ದು ರಾತ್ರಿಯಿಂದ ಸುರಿದ ಮಳೆಗೆ ಮುಂಜಾನೆಯ ಸುಮಾರು 6:30 ರಲ್ಲಿ ಅಚಾನಕ್ ಆಗಿ ಮನೆಯೊಂದು ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದವರಿಗೆ ಮನೆಯ ಅವಶೇಷಗಳಡಿ ಸಿಲುಕಿ ಸಾವು ಬದುಕಿನ ನಡುವೆ ಸಿಲುಕಿ ಒದ್ದಾಡುತ್ತಿದ್ದಾರೆ ಇದನ್ನ ಕಂಡ ಗ್ರಾಮಸ್ಥರು ಅಲ್ಲಿನ ರವಿಕುಮಾರ್ ಮುನಿರಾಜಮ್ಮ ರುಚಿತ್ ರಾಹುಲ್ ಇವರನ್ನ ಹೊರತೆಗೆದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದರು ಅದರಲ್ಲಿ ರವಿಕುಮಾರ್ ಮತ್ತು ರಾಹುಲ್ ಎನ್ನುವರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇನ್ನು ತಾಯಿ ಮುನಿರಾಜಮ್ಮ ಮತ್ತು ರುಚಿತ್ ಕೂಡ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಎಂದು ಆಸ್ಪತ್ರೆಯ ವರದಿಯಾಗಿತ್ತು ಇನ್ನು ಸ್ಥಳಕ್ಕೆ ಶಾಸಕ ಕೃಷ್ಣ ರೆಡ್ಡಿ ತಹಸೀಲ್ದಾರ್ ರೆಡ್ಡಿ ಹನುಮಂತರಾಯಪ್ಪ ಪಂಚಾಯಿತಿ ಪಿಡಿಓ ಭೇಟಿ ನೀಡಿ ಪರಿಶೀಲಿಸಿ ಇನ್ನು ಉಳಿದ ಹಳೆ ಮನೆಯವರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡುವುದಾಗಿ ಹೇಳಿದ್ದು ಮೃತಪಟ್ಟವರಿಗೆ ತಲಾ 5 ಲಕ್ಷ ಕೊಡಲು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ ಕೊಡಿಸುವ ಭರವಸೆ ನೀಡಿ ತಾವು ಕೂಡ ತಲಾ 50 ಸಾವಿರ ರೂಪಾಯಿ ಕೊಡುವುದಾಗಿ ಭರವಸೆ ನೀಡಿದ್ದರು ಮಳೆಯಿಂದ ಬಹಳ ಹಳೆ ಮನೆಗಳು ಶಿಥಿಲಗೊಂಡಿದ್ದು ಇವತ್ತು ಒಂದು ಮನೆ ಕುಸಿದು ಬಿದ್ದು ಒಂದು ಕುಟುಂಬದಲ್ಲಿ ತಂದೆ ಮತ್ತು ಮಗ ಇಬ್ಬರು ಮೃತಪಟ್ಟಿದ್ದಾರೆ ಹಾಗಾಗಿ ಈ ತಕ್ಷಣ ನಮಗೆ ತಿಳಿದ ತಕ್ಷಣ ನಾನು ಮತ್ತು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಪಿಡಿಒ ಎಲ್ಲರೂ ಎಲ್ಲ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹಾಜರಾಗಿ ಎಲ್ಲ ಸ್ಥಳ ವೀಕ್ಷಣೆಯನ್ನು ಮಾಡಿದ್ದೇವೆ ಈಗ ಪಿಡಿಒಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ನಾಲ್ಕು ಕುಟುಂಬಗಳಿಗೆ ಇಲ್ಲೇ ಇದೇ ಗ್ರಾಮದಲ್ಲಿ ಯಾವುದಾದರೂ ಬಾಡಿಗೆಗೆ ತಕ್ಷಣ ಒಂದು ಬಾಡಿಗೆ ಮನೆ ಮಾಡಿ ನಾಲ್ಕು ಕುಟುಂಬಗಳನ್ನು ಶಿಫ್ಟ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳ ಹತ್ರ ಈಗ ಮಾತನಾಡಿ ಏನು ಈ ರೀತಿ ಘಟನೆಗಳಾದಂಥ ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ ಒಬ್ಬೊಬ್ಬರಿಗೆ ಒಂದು ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥವ್ರಿಗೆ 5-5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡಿಸುವಂಥದ್ದು ಹಿಂದೆ ನಮ್ಮ ತಾಲೂಕಿನಲ್ಲೇ ಒಂದು ಘಟನೆ ಆಗಿತ್ತು ಅಲ್ಲಿ 5 ಲಕ್ಷ ರೂಪಾಯಿ ಚೆಕ್ಕನ್ನು
ಪಡಿಸಿದ್ರು. ಇವತ್ತು ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿರತಕ್ಕಂತ ಇಬ್ಬರಿಗೂ ಕೂಡ ತಲಾ 5 ಲಕ್ಷ ರೂಪಾಯಿಗಳನ್ನು ಚೆಕ್ ಕೊಡಿಸುವಂತದಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ ನಾನು ಮಾತನಾಡುತ್ತೇನೆ ಮತ್ತು ನಮ್ಮ ತಹಸೀಲ್ದಾರ್ಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಇನ್ನು ಈ ಘಟನೆ ಕುರಿತು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಶಿರಾ ತಾಲೂಕು ಬರಗೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮರವರ ಪರವಾಗಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು. ಶಿರಾ ತಾಲೂಕು ಬರಗೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮಾತನಾಡಿ, ನವೆಂಬರ್ 3ರವರೆಗೆ ಶಿರಾ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮರವರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸಲು ಎಲ್ಲೆಡೆ ಸಂಚರಿಸುವುದಾಗಿ ಹೇಳಿದರು. ನಾನು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮೀಸಲಾತಿ ನೀಡಿದ್ದೇನೆ. ಕೇಂದ್ರ ಹಾಗೂ ಕರ್ನಾಟಕದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ಲಂಚದ ಆರೋಪ ಇಲ್ಲವೆಂದು ದೇವೇಗೌಡರು ಸಮರ್ಥನೆ ಮಾಡಿಕೊಂಡರು. ಸಾಮಾಜಿಕ ನ್ಯಾಯ ನೀಡಿದವರು ದೇವರಾಜ್ ಅರಸ ಬಿಟ್ಟರೆ ನಾನು ಎಂದು ದೇವೇಗೌಡರು ತಿಳಿಸಿದರು. ಶಿರಾ, ಮಧುಗಿರಿ, ಪಾವಗಡ ತಾಲೂಕುಗಳು ಮಳೆ ಇಲ್ಲದೆ ತತ್ತರಿಸುತ್ತಿದೆ ಎಂದರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಶಿರಾ ಕ್ಷೇತ್ರವು ನನ್ನನ್ನು ಮನೆ ಮಗನಂತೆ ಪ್ರೀತಿಸುತ್ತಿದ್ದು ಇದಕ್ಕೆ ನಾನು ಅವರಿಗೆ ಚಿರಋಣಿ ಎಂದು ಹೇಳಿದರು. ನನಗೆ ಇನ್ನ ನಿಜ ಗೊತ್ತಾಗ್ತಿಲ್ಲ. ನನಗೆ ನಾನು ಸತ್ಯ ಹೇಳಬೇಕಾಗುತ್ತೆ. ನಾನು ಕೇವಲ ಬಂದು ಕೇವಲ 3-4 ದಿನ ಆಗಿದೆ ಅಷ್ಟೇ ತುಮಕೂರು ಬಂದು. ಇವತ್ತು ನನಗೆ ಗೊತ್ತಿಲ್ಲ ಹಾಸನ ಜಿಲ್ಲೆಯಲ್ಲೂ ಕೂಡ ಇಂಥ ನನ್ನ ಮಗನಾಗಿ ತಿಳಿಸಿಲ್ಲ. ಇವತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಭ್ಯರ್ಥಿ ಅಮ್ಮಜಮ್ಮ ಅವರ ಪುತ್ರ ಸತ್ಯಪ್ರಕಾಶ್, ಶಾಸಕರುಗಳಾದ ಗೌರಿಶಂಕರ್, ವೀರಭದ್ರಯ್ಯ, ಎಂಎಲ್ಸಿ ತಿಪ್ಪೇಸ್ವಾಮಿ, ಮಾಜಿ ಶಾಸಕರುಗಳಾದ ಎಂಟಿ ಕೃಷ್ಣಪ್ಪ, ತಿಮ್ಮರಾಯಪ್ಪ, ಸುಧಾಕರ್ ಲಾಲ್, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜನಪ್ಪ, ಮುಖಂಡರುಗಳಾದ ಉಗ್ರೇಶ್, ಸಿಆರ್ ಉಮೇಶ್, ಎಸ್ ರಾಮಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಕೋಲಾರದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರು ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಗೌಡರನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ವಿಧಾನ ಪರಿಷತ್ನಲ್ಲಿ ಅನುಭವ ಹೊಂದಿರುವ ಹಾಗೂ ವಿಷಯ ಮಂಡಿಸುವ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ಮಾತ್ರ ಸಫಲತೆ ಕಾಣುತ್ತದೆ. ಇದಕ್ಕೆಲ್ಲ ಸಮರ್ಥವಾಗಿ ಇರುವ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡರನ್ನು ಗೆಲ್ಲಿಸುವ ಮೂಲಕ ಪಕ್ಷಕ್ಕೆ ಶಕ್ತಿ ತುಂಬಬೇಕೆಂದು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾದ ಡಿವಿ ಸದಾನಂದ ಗೌಡ ತಿಳಿಸಿದರು. ಇದೇ ತಿಂಗಳ 28ರಂದು ನಡೆಯಲಿರುವ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಪ್ರಯುಕ್ತ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡರ ಪರವಾಗಿ ನಗರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯನ್ನು ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಪಕ್ಷ ಕೈ ಹಿಡಿದಾಗಲೂ ಹಿಡಿಯದೇ ಇದ್ದಾಗಲೂ ನಮ್ಮ ಪಕ್ಷ ಕೋಲಾರ ಜಿಲ್ಲೆಯ ಕೈ ಹಿಡಿದಿದೆ. ಕುಡಿಯುವ ನೀರನ್ನು ಜಿಲ್ಲೆಗೆ ನೀಡಿದ್ದು ಬಿಜೆಪಿ ಪಕ್ಷದ ಮಹತ್ ಸಾಧನೆ ಎಂದರು. ಬೆಂಗಳೂರಿಗೆ ಹಣ್ಣು ಹಾಲು ತರಕಾರಿ ನೀಡುತ್ತೀರಿ, ನಾವು ನಿಮಗೆ ನೀರು ನೀಡುವ ಪ್ರಯತ್ನ ಮಾಡಿದೆವು. ಕೆಜಿಎಫ್ ಚಿನ್ನದ ಗಣಿ ಜಾಗದಲ್ಲಿ ಕೈಗಾರಿಕಾ ಪ್ರದೇಶ ಮಾಡಲು ರಾಜ್ಯ ಸರ್ಕಾರ ಮುಂದೆ ಬಂದಿದೆ. ಜಿಲ್ಲೆಯ ಜನತೆ ನಮ್ಮ ಪಕ್ಷದ ಪರವಾಗಿದೆ, ಅಭಿವೃದ್ಧಿಗೆ ನಿಮ್ಮ ಮತ ನೀಡಿ ಎಂದು ತಿಳಿಸಿದರು. ಸದಾನಂದಗೌಡರು ಈ ಜಿಲ್ಲೆಯವರಾಗಿದ್ದು ಇಲ್ಲಿಗೆ ಬರ್ತಾ ಇಲ್ಲಿಂದ ಹತ್ತಿರ ಹೋಗ್ತಾ ಇರುವಂತಹ ನೀರನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಪರಿಸರ ಹಾಳಾಗುತ್ತೆ. ಆ ಮೀನಿನ ಉತ್ಪನ್ನಗಳು ಜಾಸ್ತಿ ಆಗುತ್ತೆ, ತೊಂದರೆ ಆಗುತ್ತೆ. ಭಾರಿ ಬೇಸಿಗೆ ಕಾಲದಲ್ಲಿ ಇಲ್ಲಿ ಕೂಡ ನೀರಿನ ಕೊರತೆ ಆಗ್ಬೋದು ಅಂತ ಹೇಳಿದರು. ನಾನು ಈಗ ಬರುವಾಗ ಡಾಕ್ಟರ್ ಅಶೋಕ್ ನಾರಾಯಣ ಜೊತೆ ಮಾತಾಡ್ತಾ ಇದ್ದೆ. ಅಶೋಕ್ ನಾರಾಯಣ ಎಂಪಿ ಅವರೇ,
ಸ್ವಲ್ಪ ಕೇಳಿ, ನಿಮ್ಮೂರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಆಲೋಚನೆ ಮಾಡಿದ್ವಿ, ನಾವು ಅಶೋಕ್ ಪಾರಿಗೆ ಮಾತಾಡ್ತಾ ಇದ್ದೇವೆ, ಸುಮಾರು 1,300 ಟಿ ಎಂ ಸಿ ನೀರು ಅದು ಸಮುದ್ರ ಪಾಲಾಗಿ ಹೋಗ್ತದೆ ಮಳೆಗಾಲದಲ್ಲಿ. ಅದರ ಉಪಯೋಗದಿಂದ ಏನು ಆಗ್ತಾ ಇಲ್ಲ. ನಾವು ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ತರುವಂತ ಸುಧಾಕರ್ ರಾಜ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ ಗೌಡ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡ ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಾಳು ನೀಡಿದವರು. ಬಹಳಷ್ಟು ಉತ್ಸಾಹಿ ಅನುಭವ ವ್ಯಕ್ತಿ ಅವರ ಆಯ್ಕೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳು ಬರಲಿದೆ ಎಂದರಲ್ಲದೆ, ಪ್ರಪಂಚದ ಅನೇಕ ದೇಶಗಳು ಕೋವಿಡ್ ನಿಂದ ತತ್ತರಿಸುತ್ತಿರುವಾಗ ದೇಶದ ಪ್ರಧಾನಿ ನರೇಂದ್ರ ಮೋದಿರವರ ಮುಂಜಾಗ್ರತಾ ಕ್ರಮದಿಂದ ದೇಶಗಳಲ್ಲಿ ಆಗಬಹುದಾಗಿದ್ದ ಅನಾಹುತಗಳು ತಪ್ಪಿಸಲು ಸಾಧ್ಯವಾಯಿತೆಂದರು. ಬುದ್ಧಿವಂತ ಮತದಾರರಾದ ಪದವೀಧರರು ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಲು ಚಿದಾನಂದ ಎಂ ಗೌಡರಿಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಚುನಾವಣಾ ಅಧಿಕಾರಿಗಳು ನೀಡುವ ಪೆನ್ ಬಳಸಿ ಮತ ನೀಡುವ ಮೂಲಕ ಅವರ ಗೆಲುವಿಗೆ ಸಹಕರಿಸಬೇಕೆಂದು ತಿಳಿಸಿದರು. ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡ ಮಾತನಾಡಿ, ಕಳೆದ 30 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದು ಅದರ ಒಳಹೊರ ಸಮಸ್ಯೆಗಳ ಬಗ್ಗೆ ಅರಿತಿದ್ದೇನೆ. ನಾನು ಆಯ್ಕೆಯಾದರೆ ಪದವೀಧರರ, ಶಿಕ್ಷಕರ, ಉಪನ್ಯಾಸಕರ ಸಮಸ್ಯೆಗಳಿಗೆ ನಿವಾರಣೆ ಸಮಸ್ಯೆಗಳ ನಿವಾರಣೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್, ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ನಾಗೇಶ್, ವಿಧಾನ ಪರಿಷತ್ ಸದಸ್ಯ ವೈ ಎನ್ ನಾರಾಯಣ ಸ್ವಾಮಿ, ವಿಭಾಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಕಾಂತರಾಜು, ಪ್ರಭಾರಿ ಶ್ರೀಮತಿ ಪುಷ್ಪ ಶಿವಶಂಕರ್, ಜಿಲ್ಲಾ ಮುಖಂಡರು, ಜಿಲ್ಲಾ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳು ಮತ್ತು ಗ್ರಾಮಾಂತರ ಮಂಡಲ ಮೋರ್ಚಾಗಳ ಪದಾಧಿಕಾರಿಗಳು ಹಾಗೂ ಪದವೀಧರರು ಭಾಗವಹಿಸಿದ್ದರು. ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟದ ಕನಕ ಗುರುಪೀಠಕ್ಕೆ ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಕೊರಟಗೆರೆ ತಾಲೂಕಿನ ಶ್ರೀ ರೇವಣ ಸಿದ್ದೇಶ್ವರ ಕನಕ ಗುರುಪೀಠ ಸಿದ್ದರಬೆಟ್ಟಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಕೆಎಸ್ ಈಶ್ವರಪ್ಪನವರು ಸಿದ್ದರಬೆಟ್ಟದ ಕನಕ ಗುರುಮಠಕ್ಕೆ ಭೇಟಿ ನೀಡಿ ಶಿರಾ ಉಪಚುನಾವಣೆ ಪ್ರಚಾರಕ್ಕೆ ಹೋಗುವ ವೇಳೆ ಮಾರ್ಗ ಮಧ್ಯ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದ ಕನಕ ಗುರುಮಠಕ್ಕೆ ಭೇಟಿ ನೀಡಿ ಶ್ರೀ 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 ಈಶ್ವರನಂದಾಪುರಿ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಕನಕ ಗುರುಮಠಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ, ಸಿಸಿ ರಸ್ತೆ ನಿರ್ಮಾಣ ಮಾಡಲು ಅಂದಾಜು ಪಟ್ಟಿ ತಯಾರಿಸುವಂತೆ ಹಾಗೂ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯ, ಶೌಚಾಲಯ ನಿರ್ಮಾಣ ಮಾಡಲು ಅಂದಾಜು ಪಟ್ಟಿ ತಯಾರು ಮಾಡಿ ಕಳುಹಿಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಹೊಸದುರ್ಗ ಪೀಠಾಧ್ಯಕ್ಷರಾದ ಶಾಂತವೀರ ಸ್ವಾಮೀಜಿ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಹೊರವಲಯದ ಮುದ್ದೇನಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪಿಸಿ 108 ಲೀಟರ್ ಹಾಲಿನ ಅಭಿಷೇಕ ಮಾಡಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ದೊಡ್ಡ ಕಲ್ಲಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಹಾಗೂ ಹೋಮ ಹವನದ ಮೂಲಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿಗ್ರಹವನ್ನು ಸ್ಥಾಪಿಸಿದ್ದು, ವಿಗ್ರಹಕ್ಕೆ 108 ಲೀಟರ್ ಹಾಲಿನ ಅಭಿಷೇಕವನ್ನ ಮಾಡಿ ಬಹಳಷ್ಟು ವಿಜೃಂಭಣೆಯಿಂದ ಸುತ್ತಮುತ್ತ ಗ್ರಾಮಸ್ಥರು ಪಾಲ್ಗೊಂಡು ಬಹಳಷ್ಟು ವಿಜೃಂಭಣೆಯಿಂದ ಪೂಜೆಯನ್ನ ನೆರವೇರಿಸಿದರು. ನಂತರ ಸೇವಾ ದೇವ ಆಶ್ರಮದ ಅರುಣ್ ಸ್ವಾಮಿರವರು ಮಾತನಾಡಿ, ನವರಾತ್ರಿ ಪ್ರಯುಕ್ತ ಒಂದು ವಾರದಿಂದ ದೇವರುಗಳಿಗೆ ವಿಶೇಷ ಪೂಜಾ ಅಭಿಷೇಕಗಳನ್ನ ನೆರವೇರಿಸುತ್ತಾ ಬಂದಿದ್ದು, ಪುರಾತನ ಕಾಲದಿಂದಲೂ ಸಹ ಹಿಂದೂ ಧರ್ಮದಲ್ಲಿ ನವರಾತ್ರಿ ಎಂಬುದು ವಿಶಿಷ್ಟವಾದ ಹಬ್ಬ ಆಚರಣೆಯೊಂದಿಗೆ ನಡೆಸುತ್ತಾ ಬಂದಿದ್ದೇವೆ. ಇದೀಗ ಸೇವಾ ದೇವ ಆಶ್ರಮದಲ್ಲೂ ಸಹ ಕಳೆದ ವರ್ಷದಿಂದಲೂ ಸಹ ನಡೆದುಕೊಂಡು ಬರುತ್ತಿದೆ. ಅದರಲ್ಲೂ ಪ್ರಮುಖವಾಗಿ 6 ದಿನಗಳಿಂದ ಹಬ್ಬದ ಆಚರಣೆ ಇದ್ದು, ಇದೀಗ ಹೊಸದಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜಾ ಅಭಿಷೇಕ ಮುಂದುವರಿಸುತ್ತೇವೆ. ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಪೂಜೆಯಲ್ಲಿ ಭಾಗವಹಿಸಿ ಬಹಳಷ್ಟು ವಿಜೃಂಭಣೆಯಿಂದ ನೆರವೇರಿಸಬೇಕೆಂದು ತಿಳಿಸಿದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊರಟಗೆರೆಯಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಚೌಡಾರೆಡ್ಡಿರವರ ಪರವಾಗಿ ಮತದಾರರ ಸಭೆ ನಡೆಯಿತು. ರಾಜ್ಯದ ನಿರುದ್ಯೋಗಿ ಪದವೀಧರ ಹಾಗೂ ಶಿಕ್ಷಕರ ಸಮಸ್ಯೆಗಳಿಗೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವಧಿಯಲ್ಲಿ ಸ್ಪಂದಿಸುತ್ತಾ ಅನೇಕ ಜನಪರ ಕಾರ್ಯಕ್ರಮಗಳನ್ನ ನನ್ನ ಅವಧಿಯಲ್ಲಿ ಮಾಡಿರುವುದರಿಂದ ಶಿಕ್ಷಕರು ಮತ್ತು ಪದವೀಧರರು ಈ ಬಾರಿಯೂ ಜೆಡಿಎಸ್ ಪರ ಹೆಚ್ಚು ಒಲವು ತೋರಿದ್ದಾರೆ ಎಂದು ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಚೌಡಾರೆಡ್ಡಿ ತುಪ್ಪಲಿ ಹೇಳಿದರು. ಪಟ್ಟಣದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಆಗ್ನೇಯ ಪದವೀಧರ ಮತದಾರರ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಕಳೆದ 6 ವರ್ಷಗಳಿಂದ ಪದವೀಧರ ಸಮಸ್ಯೆಗಳಿಗೆ ಧ್ವನಿಯಾಗಿ ಹೋರಾಟ ಮಾಡುತ್ತಿರುವುದನ್ನ ಮತದಾರರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಎಂದರು. ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಈ ದಿವಸ ನಮ್ಮೊಟ್ಟಿಗೆ ನನ್ನ ಬಗ್ಗೆ ನಮ್ಮ ಶಿವರಾಮಣ್ಣ ಅವರು, ನಮ್ಮ ಸುಧಾಕರ್ ಸಾಹೇಬ್ ಅವರು, ಶಿವನಾರಾಯಣ ಅವರು ಎಲ್ಲರೂ ಕೂಡ ಹೇಳಿದ್ದಾರೆ ಚೌಡರೆಡ್ಡಿ ಯಾವ ರೀತಿಯಾದಂಥ ಒಂದು ವ್ಯಕ್ತಿ, ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ.
ನಿಜವಾಗೂ ಕೂಡ ಅವರು ಹೇಳಿದ್ರು ಹಾಗೆ ನಾನು ಏನು ನಮ್ಮ ಅಪ್ಪಾಜಿ ಅವರು ಹೇಳಿದಂತೆ ಎರಡು ಸಾರಿ ಈ ಕ್ಷೇತ್ರದಲ್ಲಿ ಸೋತು ಒಂದು ಸಾರಿ ಪದವೀಧರ ಕ್ಷೇತ್ರ ಒಂದು ಸಾರಿ ಶಿಕ್ಷಕರ ಕ್ಷೇತ್ರ ಸೋತು ಮತ್ತೆ ಪದವೀಧರ ಕ್ಷೇತ್ರದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಆರು ವರ್ಷಗಳ ಕಾಲ ನಿರಂತರವಾಗಿ ಎಲ್ಲ ವರ್ಗದ ಜನರ ಕೆಲಸ ಕಾರ್ಯ ಮಾಡುವುದರಲ್ಲಿ ನನಗೆ ತೃಪ್ತಿ ತಂದಿದೆ. ನಾನು ಕೆಲಸ ಮಾಡಿದೆ ಅನ್ನೋ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಮಾತನಾಡಿ, ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಚೌಡರೆಡ್ಡಿ ತುಪಾಲಿ ಕಳೆದ ಬಾರಿ ಶಿಕ್ಷಕರ ಹಾಗೂ ಪದವೀಧರ ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಪರಿಹಾರ ಒದಗಿಸುವ ಮೂಲಕ ಉತ್ತಮ ಸೇವೆ ಮಾಡಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದು, ಮುಂದಿನ ದಿನಗಳಲ್ಲಿ ಪದವೀಧರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಲು ಪ್ರಜ್ಞಾವಂತ ಮತದಾರರ ಪದವೀಧರರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ಚೌಡರೆಡ್ಡಿ ತುಪಾಲಿಗೆ ಅಮೂಲ್ಯವಾದ ಮತಗಳನ್ನು ನೀಡುವಂತೆ ಮನವಿ ಮಾಡಿ ಪಕ್ಷದ ಕಾರ್ಯಕರ್ತರು ಇವರ ಗೆಲುವಿಗೆ ಶ್ರಮಿಸುವಂತೆ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಕೆಎನ್ ಲಕ್ಷ್ಮೀನಾರಾಯಣ, ಪುಟ್ಟ ನೃಸಿಂಹಯ್ಯ, ಮುಖಂಡರಾದ ಸತ್ಯನಾರಾಯಣ, ಗಣೇಶ ಸತ್ಯನಾರಾಯಣ, ನಂಜಪ್ಪ, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ವೀರ ಕ್ಯಾತರಾಯ ಇನ್ನಿತರು ಹಾಜರಿದ್ದರು. ಗುಬ್ಬಿಯಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಚೌಡರೆಡ್ಡಿರವರು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಿಜೆಪಿ ಸರ್ಕಾರ 3 ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿ ಅಷ್ಟೇ ಸಂಖ್ಯೆ ನಿರುದ್ಯೋಗ ಸೃಷ್ಟಿಸಿ ದೇಶದ ಆರ್ಥಿಕತೆಯನ್ನ ಬುಡುಮೇಲು ಮಾಡಿದೆ. ಈ ಸಂದರ್ಭದಲ್ಲಿ ಪದವೀಧರರು ಬಿಜೆಪಿ ಸರ್ಕಾರದಿಂದ ಏನನ್ನು ನಿರೀಕ್ಷಿಸಲಾಗದ ಸ್ಥಿತಿ ಇದೆ ಎಂದು ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆರ್ ಚೌಡರೆಡ್ಡಿ ತುಪಲಿ ತಿಳಿಸಿದರು. ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅನುಭವಿ ಶಿಕ್ಷಣ ಸಚಿವರಾಗಿ ಬಸವರಾಜು ಹೊರಟ್ಟಿ ಮಾಡಿದ ಕಾರ್ಯ ಅಭೂತಪೂರ್ವ. ಅಂದು ಶಾಲಾ ಕಾಲೇಜು ಸ್ಥಾಪಿಸಿ ಶಿಕ್ಷಣ ರಂಗದಲ್ಲಿ ಕ್ರಾಂತಿ ನಡೆಸಿದ್ದರು. ಈ ವೇಳೆ ಸಾವಿರಾರು ಉದ್ಯೋಗ ಸೃಷ್ಟಿಸುವ ಕೆಲಸ ಮಾಡಲಾಗಿತ್ತು. ಕುಮಾರಸ್ವಾಮಿ ಅವರ ಸರ್ಕಾರ ಗ್ರಾಮೀಣ ಭಾಗದ ಪದವೀಧರ ಬಗ್ಗೆ ಕಾಳಜಿ ವಹಿಸಿತ್ತು. ಈ ಬಗ್ಗೆ ತಿಳಿದ ಪದವೀಧರರು ಜೆಡಿಎಸ್ಗೆ ಪ್ರಥಮ ಪ್ರಾಶಸ್ತ ಮತ ನೀಡಿ ಕೆಲಸ ಕಾರ್ಯ ಮಾಡಲು ಆಶೀರ್ವದಿಸಲಿದ್ದಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಜೆಡಿಎಸ್ ಬೆಂಬಲಿಸಿ ಬಡವರ ಕಲ್ಯಾಣಕ್ಕಾಗಿ ನಾಂದಿ ಹಾಡಿ ಎಂದ ಅವರು, ಜೆಡಿಎಸ್ನಿಂದ ಕಾಂಗ್ರೆಸ್ನ ತಸಾಗಿ ಅಭ್ಯರ್ಥಿಯಾಗಿರುವ ರಮೇಶ್ ಬಾಬು ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಯಾವುದೇ ನಷ್ಟವಿಲ್ಲ. ನಮ್ಮ ಕಾರ್ಯಕರ್ತರು ಎಂದಿಗೂ ಪಕ್ಷ ನಿಷ್ಠೆಯಲ್ಲಿ ಕೆಲಸ ಮಾಡಲಿದ್ದಾರೆ ಎಂದು ಹೇಳಿದರು. ಕಾಲ ವಿಧಾನ ಪರಿಷತ್ ಸದಸ್ಯನಾಗಿದ್ದೆ. ವಿಧಾನ ಪರಿಷತ್ ಸದಸ್ಯನಾದಂತಹ ಸಂದರ್ಭದಲ್ಲಿ ನಾನು ಶಿಕ್ಷಕರ ಪದವೀಧರರ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ವಿಧಾನ ಪರಿಷತ್ತಿನ ಒಳಗೆ ಹಾಗೂ ಹೊರಗೆ ಕೆಲಸಗಳನ್ನು ಅವರ ಕೊಂಡಿಯಾಗಿ ಸ್ಪಂದನೆ ಮಾಡಿ ಮಾಡಿಕೊಟ್ಟಿದ್ದೇನೆ. ಹಾಗೆಯೇ ನಮ್ಮ ಏನು ಈಗಿರ್ತಕ್ಕಂಥ ಅನೇಕ ಶಿಕ್ಷಣ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ. ಇನ್ನೂ ಅನೇಕ ರೀತಿಯಾದಂಥ ನಮ್ಮ ಪದವೀಧರರ ನಿರುದ್ಯೋಗ ಪದವೀಧರರ ಸಮಸ್ಯೆಗಳು ಕೂಡ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಏನು 6 ವರ್ಷಗಳ ಕಾಲ ವಿಧಾನ ಪರಿಷತ್ತಿನಲ್ಲಿ ಸದಸ್ಯನಾಗಿದ್ದೆ, ಆ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಮ್ಮ ಮಾಜಿ ಶಿಕ್ಷಣ ಸಚಿವರಾದಂಥ ಬಸವರಾಜ ಹೊರಟ್ಟಿಯವರು, ದೇಶದಲ್ಲಿ ಯಾರೂ ಕೂಡ ಅಷ್ಟೊಂದು ಸಾರಿ ಕಂಟಿನ್ಯೂಸ್ ಆಗಿ ಗೆದ್ದಿಲ್ಲ, ಸುಮಾರು 7 ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥವರು, ಒಬ್ಬ ಶಿಕ್ಷಕರೇ ಶಿಕ್ಷಣ ಸಚಿವರಾಗಿದ್ದಂಥವರು, ಕುಮಾರಸ್ವಾಮಿಯವರ ನೇತೃತ್ವ ಸಮ್ಮಿಶ್ರ ಸರ್ಕಾರದ ನೇತೃತ್ವದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ, ಪ್ರಧಾನಿ ಮೋದಿರವರು ನೀಡಿದ ಉದ್ಯೋಗ ಸೃಷ್ಟಿ ಭರವಸೆ ಹುಸಿಯಾಗಿದೆ. ಅವರ ಆಡಳಿತ ವೈಖರಿ ಬುದ್ಧಿಜೀವಿಗಳಿಗೆ ಬೇಸರ ತಂದಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರರು ಖಂಡಿತ ಬಿಜೆಪಿಯಿಂದ ದೂರು ಉಳಿಯಲಿದ್ದಾರೆ. ಕಳೆದ 1 ವರ್ಷದಿಂದ ಯಾವುದೇ ಸಾಧನೆ ಮಾಡದ ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೆರೆ ಹಾವಳಿ ಕೋವಿಡ್ ನಿಯಂತ್ರಣದಲ್ಲಿ ಸೋತಿದೆ. ಬದುಕು ದುರಸ್ತರವಾದ ಸಂದರ್ಭದಲ್ಲಿ ಪದವೀಧರ ಜೀವನಕ್ಕೆ ಯಾವುದೇ ಭರವಸೆ ನೀಡಲಾರರು. ಈ ನಿಟ್ಟಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಚೌಡರೆಡ್ಡಿ ಬೆಂಬಲಿಸಿ ಚುನಾವಣೆ ನಡೆಸಲು ಕಾರ್ಯಕರ್ತರಿಗೆ ಸೂಚಿಸಿದರು. ಯಾವುದೇ ರೀತಿಯ ಸಹಕಾರ ಮತ್ತು ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು 38% ಹುದ್ದೆಗಳು ಖಾಲಿ ಇದೆ. ಉತ್ತರ ಕರ್ನಾಟಕ ಪ್ರತಿ ಜಿಲ್ಲೆ ಒಳಗೆ 38-40% ಅದು ಅಂಕಿಅಂಶದ ಮುಖ್ಯ ನಾವು ನೋಡಿದಾಗ 38-40% ಹುದ್ದೆಗಳು ಖಾಲಿ ಇದೆ. ಇಲ್ಲಿ ವಿದ್ಯಾವಂತ ನಿರುದ್ಯೋಗಿ ಯುವಕರು ಪದವೀಧರರು ಕೂಡ ಇದ್ದಾರೆ. ಈಗ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂದ್ರೆ ಹಿಂದೆ ಬಿ ಎಡ್ ಮಾಡಿದರೆ ಶಿಕ್ಷಣ ಇಲಾಖೆಯಲ್ಲಿ ನಿಮಗೆ ಕೆಲಸ ಕೊಡ್ತಾ ಇದ್ರು. ಈಗ ಪದವೀಧರಾಗಿರ್ಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ಕಡ್ಡಾಯ ಮಾಡಿದೆ. ಹಾಗೆ ಪದವೀಧರ ನಿರುದ್ಯೋಗಿಗಳಿಗೆ ನೀವೇನಾದರೂ ಪ್ರಾಮಾಣಿಕವಾಗಿ ಕೆಲಸ ಕೊಡ್ತೀವಿ ಅನ್ನೋದೇನಾದರೂ ನಿಮ್ಮ ಭಾವನೆಗಳನ್ನು ಏನಾದರೂ ಸರ್ಕಾರ ಬಿಜೆಪಿ ಸರ್ಕಾರಕ್ಕಿದ್ರೆ ಇಲ್ಲಿ ಸುಮಾರು ಹುದ್ದೆಗಳು ಖಾಲಿ ಇದ್ದಾವೆಲ್ಲ, ಇವು ಯಾಕೆ ತುಂಬಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇಲ್ಲ? ಕೇವಲ ಪ್ರಚಾರದಿಂದ ನೀವು ಓಟ್ಗಳನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಯೋಜನೆಗಳಿದೆ ಬಿಟ್ಟರೆ ಯಾವುದೇ ವ್ಯಕ್ತಿಗತವಾಗಿ
ವಿದ್ಯಾವಂತ ನಿರುದ್ಯೋಗಿಗಳಿಗೆ ಸಹಕಾರ ನೀಡತಕ್ಕಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಬೆಮ್ಮೆಲೆ ಕಾಂತರಾಜು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಚ್ ಆರ್ ಗುರು ರೇಣುಕಾರಾಧ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶೌಕತ್ ಅಲಿ, ಮುಖಂಡರಾದ ಕೆಆರ್ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಬಂಗಾರಪೇಟೆಯಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡರವರನ್ನು ಗೆಲ್ಲಿಸಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ಮನವಿ ಮಾಡಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರ ಬಿಜೆಪಿ ಪಕ್ಷದ ಭದ್ರಕೋಟೆಯಾಗಿದ್ದು, ಕಾರ್ಯಕರ್ತರು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಪಕ್ಷದ ಅಭ್ಯರ್ಥಿ ಚಿದಾನಂದ ಎಂ ಗೌಡರವರ ಗೆಲುವಿಗೆ ಶ್ರಮಿಸುವಂತೆ ಸಂಸದ ಎಸ್ ಮುನಿಸ್ವಾಮಿ ಕರೆ ನೀಡಿದ್ದರು. ಬಂಗಾರಪೇಟೆಯ ಆರ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡರವರ ಪರವಾಗಿ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರ ಸಭೆಯನ್ನ ಉದ್ಘಾಟಿಸಿ ಮಾತನಾಡುತ್ತಾ, ಚುನಾವಣಾ ಸಮಯದಲ್ಲಿ ಮಾತ್ರ ವಿರೋಧ ಪಕ್ಷದವರು ಮತ ಕೇಳಲು ಬರುತ್ತಾರೆ, ಸಂಕಷ್ಟದ ಸಮಯದಲ್ಲಿ ಜನರ ನೆರವಿಗೆ ಬರುವುದಿಲ್ಲ, ಕೊರೋನಾ ಸಮಯದ ಲಾಕ್ಡೌನ್ ಸಮಯದಲ್ಲಿ ಅವರು ನಡೆದುಕೊಂಡಿದ್ದನ್ನ ಜನ ಮರೆಯುತ್ತಿಲ್ಲವೆಂದು ಟೀಕಿಸಿದರು. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರಗಳು ಇರುವುದರಿಂದ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕಾಣಬೇಕಾದರೆ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕೆಂದರು. ನರೇಂದ್ರ ಮೋದಿ ಅವರು ಇಡೀ ಪ್ರಪಂಚಕ್ಕೆ ಕರೋನಾ ಬಂದಾಗ ಯಾವ ರೀತಿ ನಮ್ಮ ದೇಶದಂತೆ ರಕ್ಷಣೆಗಾಗಿ ನಿಂತರು, ಕೇಂದ್ರದಲ್ಲಿ ಸಚಿವ ಸಂಪುಟ ಯಾವ ರೀತಿ ನಿಂತು, ಅದೇ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಯಾವ ರೀತಿ ಬಡವರ ಪರವಾಗಿ ನಮ್ಮ ಜನತೆ ಪರವಾಗಿ ನಿಂತು ಅಂತೇಳಿ ನೀವು ನೋಡಿದ್ದೀರಿ. ವಿರೋಧ ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಓಟ್ ಕೇಳಕ್ಕೆ ಬರ್ತಾರೆ, ಆದರೆ ನಮ್ಮ ಜನತೆ ಸಂಕಷ್ಟದಲ್ಲಿದ್ದಾಗ ಕರೋನಾ ಅನ್ನೋ ಮಹಾಮಾರಿ ಜನರನ್ನು ಯಾವ ರೀತಿ ಪೀಡಿಸ್ತಾ ಇತ್ತು, ಎಷ್ಟು ಜನ ಅದರಿಂದ ಮೃತರಾದರು ಅಂತೇಳಿ ನೀವು ನೋಡಿದ್ದೀರಿ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಯಾರೂ ಅವರ ಸಹಾಯ ಬಂದಿಲ್ಲ. ಆಗಿರಬೇಕಾದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ತಾಲೂಕುಗಳಲ್ಲಿ ಯಾರ್ಯಾರು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಕೂಲಿ ಕಾರ್ಯಕರ್ತರಿದ್ದಾರೆ, ಅವರಿಗೆ ದವಸ ಧಾನ್ಯಗಳನ್ನು, ಆಹಾರ ಪದಾರ್ಥಗಳನ್ನು, ಮತ್ತು ತರಕಾರಿಗಳನ್ನು, ಮತ್ತು ಮಾಸ್ಕ್ಗಳನ್ನು, ಔಷಧಿಗಳನ್ನು ಕೊಡೋದ್ರ ಮುಖಾಂತರ ಯಾವ ರೀತಿ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನೀವು ನೋಡಿದ್ದೀರಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಮಾತನಾಡಿ, ತಾಲೂಕಿನಲ್ಲಿ 1900 ಜನ ಪದವೀಧರರು ನೋಂದಣಿ ಮಾಡಿಕೊಂಡಿದ್ದು, ಕಾರ್ಯಕರ್ತರು ಅವರವರ ಬೂತ ವ್ಯಾಪ್ತಿಯಲ್ಲಿ ಬರುವ ಪದವೀಧರರನ್ನ ಭೇಟಿ ಮಾಡಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ವಿಭಾಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕಾಂತರಾಜು, ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ಹೊಸರಾಯಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಘಟಕದ ಅಧ್ಯಕ್ಷ ಶಶಿಕುಮಾರ್, ಶ್ರೀನಿವಾಸ್ ಗೌಡ ಹಾಗೂ ಜಿಲ್ಲಾ ಮುಖಂಡರು, ಪದವೀಧರರ ಶಿಕ್ಷಕರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಚಿ ಕೆಎಸ್ ನಾರಾಯಣ ಸ್ವಾಮಿ ರವರ ಜನ್ಮ ದಿನಾಚರಣೆಯನ್ನ ಗಿಡ ನೆಡುವುದರ ಮೂಲಕ ಸರಳವಾಗಿ ಆಚರಿಸಲಾಯಿತು. ಪ್ರಾದೇಶಿಕ ಚಾನೆಲ್ನ ವರದಿಗಾರನಾಗಿ ಸ್ನೇಹಪರ ಜೀವಿಯಾಗಿರುವ ನಾರಾಯಣ ಸ್ವಾಮಿ ರವರ ಜನ್ಮ ದಿನವನ್ನ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರ ಸಮ್ಮುಖದಲ್ಲಿ ಗಿಡ ನೆಟ್ಟು ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಣಕನೂರು ವೆಂಕಟೇಶ್, ಪ್ರಕಾಶ್, ಮೂರ್ತಿ, ಕೃಷ್ಣಪ್ಪ ಮತ್ತಿತರರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.